ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಉಮಾಪತಿ ಸರ್ ಏನು ಈ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಜನ ಅಷ್ಟು ತಿರಸ್ಕರಿಸಿದಾರೆ ಇಲ್ಲೋ ಆದರೆ ಮೋದಿಯನ್ನು ಸ್ಪಷ್ಟವಾಗಿ ತಿರಸ್ಕರಿಸಿರೋದು ಕಂಡು ಬರ್ತಾಯಿದೆ ಯಾಕಂದರೆ ಮೆಜಾರಿಟಿ ಬಂದಿದ್ರೆ ಅದು ಮೋದಿ ಮ್ಯಾಜಿಕ್ ಹಾಕಿತ್ತು ಬಿ ಜೆ ಪಿಯನ್ನವ್ರು ಇನ್ನೂ ತಿರಸ್ಕರಿಸೋಕ್ಕೆ ಟಮ ಟೈಮ್ ಬೇಕಂತೆ ಮೋದಿಯ ನಂತರ ತಿರಸ್ಕರಿಸಲು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದು ಹಂತದಲ್ಲಿ ಒಬ್ಬ ನಾಯಕ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡು ಪಕ್ಷದ ಮೇಲೆ ಹಿಡಿತಾ ಕಳೆದುಕೊಂಡ್ರೆ ಅವನ ಮೇಲೆ ಹಲವಾರು ಜನ ಮುಗಿಬೀಳ್ತಾರೆ ಈ ಹತ್ತು ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಕೋ ಆಂತರಿಕವಾಗಿ ಕುದಿತಾ ಇತ್ತು ಒಂದು ಭಿನ್ನಮತ ಅದಕ್ಕೆ ಹೊರಗೆ ಬರಲಿಕ್ಕೆ ಸ್ಫೋಟ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇವರಿಬ್ರು ಅಷ್ಟರ ಮಟ್ಟಿನ ಹಿಡಿತ ಸಾಧಿಸ್ಕೊಂಡು ಎಲ್ಲ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಹಿಡಿತ ಸಾಧಿಸಿ ಎಲ್ಲ ನಾಯಕರುಗಳ ಮೇಲೆ ಹಿಡಿತ ಸಾಧಿಸಿ ಪಕ್ಷವನ್ನು ತಮ್ಮ ಕಪಿಂಬುಷ್ಟಲ್ಲಿ ಇಟ್ಕೊಂಡಿದ್ರು ಈಗ ಅದು ಒಂದು ರೀತಿ ಬಿಡುಗಡೆ ಹೊಂದತ್ತೆ ಅಲ್ಲಿ ಆಂತರಿಕ ಭಿಂದುಮನ ಸ್ಫೋಟಗೊಳ್ಳುತ್ತೆ ಅಂತ ಅನ್ಸಲ್ವ ಸರ್ ಖಂಡಿತ ಅದರ ಇಳಿ ಎಣಿಕೆ ಅಥವಾ ಕೌಂಟ್ ಡೌನ್ ಶುರು ಆಗುತ್ತೆ ಸದ್ಯದಲ್ಲೇ ಒಳಗಿರೋ ಕತ್ತಿಗಳು ಹೊರಗಡೆ ಬರ್ತವೆ ಅದಕ್ಕೆ ಬಹಳ ದಿನಗಳು ಬೇಕಾಗಿಲ್ಲ ಆದರೆ ಮೋದಿಯವರ ಜನಪ್ರಿಯತೆ ಇಷ್ಟು ಬೇಗ ಅಳದುಹೋಯಿತು ಅಂತ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ ಬಿ ಜೆ ಪಿಗೆ ಸರಳ ಬಹುಮತ ತಂದುಕೊಡೋಕ್ಕೆ ವಿಫಲ ಆಗಿರ್ಬೋದು ಆದರೆ ಪಕ್ಷನವರು ಗೆಲುವಿನ ಹೊಸ್ತಿಲಲ್ಲಿ ತಂದು ನಿಲ್ಲಿಸಿದ್ದಾರೆ ಹೊಸ್ತಿಲು ದಾಟೋಕ್ಕಾಗಿಲ್ಲ ಅಷ್ಟೇ ಇದನ್ನು ನಾವು ಈ ವಾಸ್ತವನ ನಾವು ಮರಿಬಾರ್ದು ಇನ್ನೂ ಅವ್ರ ಪ್ರಸ್ತುತನೇ ಅಪ್ರಸ್ತುತ ಆಗೋದಿಲ್ಲ ಸದ್ಯಕ್ಕೆ ಅಂತ ನನಗನ್ಸುತ್ತೆ ಯಾಕೆಂದರೆ ಅಂಥ ಶಕ್ತಿಗಳು ಅವ್ರ ಹಿಂದ್ಗಡೆ ಇದೆ ಈಗ ಈ ಬಿ ಜೆ ಪಿಗಿದ್ದ ಸಾಧನ ಸಂಪನ್ಮೂಲಗಳನ್ನು ಒದಗಿಸಿದಂಥ ಶಕ್ತಿಗಳು ಯಾವು ಯಾರು ಹಿಂದೆ ನಿಂತ್ಕೊಂಡಿತ್ತು ಅದೇ ರೀತಿ ಇಂಡಿಯಾ ಒಕ್ಕೂಟ ಎಂತಹ ಪ್ರತಿಕೂಲ ಸನ್ನಿವೇಶಗಳಲ್ಲಿ ಗೆಲುವನ್ನು ಎಲ್ಲಿ ಏನು ಸಾಧನೆ ಮಾಡಿದೆ ಅದು ಕೈ ಕಾಲು ಕಟ್ಟಿಬಿಟ್ಟು ನೀರಿಗೆ ಹಾಕಿ ನೀನು ಈಜಾಡು ಕೈಕಾಲು ಫ್ರೀ ಬಿಟ್ಬಿಟ್ಟು ಚೆನ್ನಾಗಿ ಮೇಯಿಸಿ ಉಣಿಸಿ ನೀನು ಅವನು ಕಾಂಪೀಟ್ ಮಾಡಿ ಅಂತ ಹೇಳಿದಂಥ ಇದು ಒಂದು ಸಮಾನ ಅವಕಾಶಯ ಸ್ಪರ್ಧಾಕ ಈ ಎಲೆಕ್ಷನಲ್ಲಿ ಏರ್ಪಾಡಾಗಲಿಲ್ಲ ಸಂಪೂರ್ಣವಾಗಿಫಲವಾಯಿತು ಚುನಾವಣಾ ಕಮಿಷನ್ ಮಾತ್ರ ಅಲ್ಲ ಹೆಚ್ಚು ಕಡಿಮೆ ಅಜಮಾಸು ಈ ದೇಶದ ಸಾಂವಿಧಾನಿಕ ಸಂಸ್ಥೆಗಳು ತಮ್ಮ ಜವಾಬ್ದಾರಿಯನ್ನು ಜನತಂತ್ರದ ಪರವಾಗಿ ನಿರ್ವಹಿಸುವಲ್ಲಿ ಬಹಳಷ್ಟು ಸೋಲು ಕಂಡಿದ್ದಾವೆ ಅದರಲ್ಲಿ ಚುನಾವಣಾ ಆಯೋಗ ಬಹಳ ದೊಡ್ಡ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ಕಟುಕಟ್ಟಲ್ಲಿ ನಿಂತಿದೆ ಈ ದೇಶದ ಸಿ ಎಸ್ ಡಿ ಎಸ್ ನಡೆಸಿರೋ ಸರ್ವೆ ಪ್ರಕಾರ ಈ ದೇಶದಲ್ಲಿ ಕೇವಲ ಇಪ್ಪತ್ತೆಂಟು ಪರ್ಸೆಂಟ್ ಜನ ಮಾತ್ರ ಚುನಾವಣಾ ಆಯೋಗದಲ್ಲಿ ವಿಶ್ವಾಸ ಹೊಂದಿದ್ದಾರೆ ಇನ್ನೆಷ್ಟು ಎಪ್ಪತ್ತೆರಡು ಪರ್ಸೆಂಟು ಜನ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿಲ್ಲ ಅದು ನಂಬಿಕೆಗೆ ಅರ್ಹವಾಗಿಲ್ಲ ಅನ್ನೋ ಪರಿಸ್ಥಿತಿನ ಪರಿಸ್ಥಿತಿ ಸೃಷ್ಟಿಯಾಗಿದೆ ಒಂದು ಕಾಲದಲ್ಲಿ ಭಾರತದ ಚುನಾವಣಾ ಆಯೋಗ ಎಷ್ಟು ಅಂತಾರಾಷ್ಟ್ರೀಯ ಮನ್ನಣೆಗೆ ಅಂತಾರಾಷ್ಟ್ರೀಯ ಖ್ಯಾತಿನ ಗಳಿಸ್ಕೊಂಡಂಥ ಚುನಾವಣಾ ಆಯೋಗ ಇವತ್ತಿನ ಪರಿಸ್ಥಿತಿಗೆ ಬಂದಿರೋದು ಶೋಚನೀಯ ಬೈಕ್ ಬಾಯಿ ಕಣ್ಣು ಮತ್ತು ಕಿವಿ ಮುಚ್ಚಿಕೊಂಡಂತ ಮೂರು ಮಂಗಗಳ ಪರಿಸ್ಥಿತಿನಲ್ಲಿ ಇವತ್ತಿನ ಚುನಾವಣಾ ಆಯೋಗ ನಿಂತಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ